नमस्कार इवत्तिन इनसाइड स्टोरी स्वागत नान शर्मिता शेट्टी हलवारु निरीक्षेगळित्तु केंद्र बजेट मेले इवत्तु मंडने आगिदे हागागि ई केंद्र बजेट दूरदृष्टिय बजेट नदिगळ जोडणे क्रिप्टोगे तेरिगे एलेक्षन बदिगिट्ट केंद्र सरकार ई बारिय बजेट यारिगे लाभ याव वलयक्के सिक्किद्दु एष्टेष्टु इदु मोदी लेक्कद विश्लेषणे ಕೊರೋನಾದಿಂದಾಗಿ ಸತತವಾಗಿ ನಾವು ಬಳಲ್ತಾ ಇದ್ದೀವಿ ಮೂರನೇ ವರ್ಷದ ಬಜೆಟ್ ಕೊರೋನಾ ಕಾಲದಲ್ಲಿ ಅಂದಾಗ ಸಹಜವಾಗಿ ಒಂದಿಷ್ಟು ನಿರೀಕ್ಷೆಗಳಿತ್ತು ಯಾವ ಯಾವ ವಲಯಕ್ಕೆ ಎಷ್ಟೆಷ್ಟು ಆದ್ಯತೆಯನ್ನ ಕೇಂದ್ರ ಬಜೆಟ್ ನಲ್ಲಿ ಸರ್ಕಾರ ಕೊಡುತ್ತೆ ಯಾವ ಯಾವ ವಲಯಕ್ಕೆ ಎಷ್ಟೆಷ್ಟು ಆರ್ಥಿಕವಾಗಿ ನೆರವಾಗುತ್ತೆ ಸರ್ಕಾರ ಅಂತ ಏನೋ ಎಲೆಕ್ಷನ್ ಇರುವಂತ ರಾಜ್ಯಗಳಿಗೆ ಏನಾದರೂ ಸ್ಪೆಷಲ್ ಯೋಜನೆಗಳು ಘೋಷಣೆ ಆಗುತ್ತಾ ಹೀಗೆ ಹತ್ತು ಹಲವಾರು ನಿರೀಕ್ಷೆಗಳು ಇದ್ವು ಸೊ ಬಜೆಟ್ ಮಂಡನೆ ಆದಮೇಲೆ ಗೊತ್ತಾಗಿರೋದು ಕೇಂದ್ರ ಬಜೆಟ್ ಎಲೆಕ್ಷನ್ ನೆರಳು ಅದರ ಮೇಲೆ ಇಲ್ಲ ಇನ್ನು ಕೇಂದ್ರದಿಂದ ದೂರದೃಷ್ಟಿಯ ಬಜೆಟ್ ಮಂಡನೆ ಆಗಿದೆ ಅನ್ನೋ ವಿಶ್ಲೇಷಣೆಗಳು ನಡೆಯತಾ ಇದೆ ದೇಶದ ಅಭಿವೃದ್ಧಿಗೆ ಸಪ್ತ ಸ್ತಂಭಗಳನ್ನ ಉಲ್ಲೇಖ ಮಾಡಿದ್ದಾರೆ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಆದಾಯ ತೆರಿಗೆಯಲ್ಲಿ ಪ್ರತಿ ಬಾರಿ ಏನಾದರೂ ನಮಗೆ ಏನಾದರೂ ಹೆಲ್ಪ್ ಮಾಡಿದ್ಯಾ ಸರ್ಕಾರ ನಮಗೆ ಏನಾದರೂ ವಿನಾಯಿತಿ ಕೊಟ್ಟಿದ್ಯಾ ಅಂತ ಬಡ ಮತ್ತೆ ಮಧ್ಯಮ ವರ್ಗದ ಈ ನೌಕರರು ಕಾಯ್ತಾ ಇರ್ತಾರೆ ಆ ಬಗ್ಗೆ ಈ ಸಲ ಬಜೆಟ್ ನಲ್ಲಿ ಯಾವುದೇ ಉಲ್ಲೇಖವನ್ನ ಮಾಡಿಲ್ಲ ಇದು ಎಂಎಸ್ಎಂಇ ಗಳಿಗೆ ಭರ್ಜರಿ ಅನುದಾನ ಸಿಕ್ಕಿದೆ 5 ವರ್ಷಗಳಲ್ಲಿ 6000 ಕೋಟಿ ಮೀಸಲಿಡಲಾಗಿದೆ ನದಿಗಳ ಜೋಡಣೆ ಇದೊಂದು ಇಂಪಾರ್ಟೆಂಟ್ ವಿಚಾರ ಬಟ್ ಇದು ಪ್ರಾಕ್ಟಿಕಲಿ ಸಾಧ್ಯನ ಅನ್ನೋದ್ರ ಬಗ್ಗೆ ಚರ್ಚೆಗಳು ಆಗ್ತಾ ಇದೆ ಯಾಕಂದ್ರೆ ಈಗ ನೀರಾವರಿ ವಿಚಾರವಾಗಿ ನಾವು ನೋಡ್ತಾ ಇದೀವಿ ಈ ನದಿಗಳ ವಿಚಾರವಾಗಿನೇ ಈ ರಾಜ್ಯಗಳ ಮಧ್ಯದಲ್ಲಿ ಎಷ್ಟೆಲ್ಲಾ ಕೋಲಾಹಲ ಸೃಷ್ಟಿ ಆಗ್ತಾ ಇದೆ ಕಾನೂನಾತ್ಮಕವಾಗಿ ಹೋರಾಟಗಳು ನಡೆಯತಾ ಇದೆ ಸೋ ಈಗ ನದಿಗಳ ಜೋಡಣೆ ವಿಚಾರವನ್ನ ಸರ್ಕಾರ ಪ್ರಸ್ತಾಪ ಮಾಡಿದೆ ಬಜೆಟ್ ನಲ್ಲಿ ಅಂದ್ರೆ ಈಗ ರಾಜ್ಯಗಳು ಒಪ್ಪಬೇಕಾಗಿದೆ ಕೂತು ಮಾತುಕತೆಯನ್ನ ಮಾಡಬೇಕಾಗಿದೆ ಸಹಮತ ಇದ್ರೆ ಮಾತ್ರ ಇದು ಸಾಧ್ಯವಾಗಬೇಕಾಗುತ್ತೆ ಹಾಗಾಗಿ ಈಗ ನಿಗದಿತ ಕಾಲಮಿತಿಯಲ್ಲಿ ಲಿಮಿಟೇಷನ್ ನಲ್ಲಿ ಇದು ಸಾಧ್ಯನ ಪ್ರಾಕ್ಟಿಕಲ್ ಆಗಿ ಇದು ಕಾರ್ಯರೂಪಕ್ಕೆ ಬರುತ್ತಾ ಅನ್ನೋದು ಚರ್ಚೆ ನಡೆಯತಾ ಇದೆ ಇನ್ನು ಜನಸಾಮಾನ್ಯರು ಏನು ಹೇಳ್ತಾರೆ ಅದರಲ್ಲೂ ಈ ಬಡವರ್ಗದವರು ನಮಗೊಂದು ಮನೆ ಬೇಕಪ್ಪ ಅಂತ ಹೇಳ್ತಾರೆ ಹಾಗಾಗಿ ವಸತಿ ಯೋಜನೆ ಅಡಿಯಲ್ಲಿ सो ಈ ಬಾರಿಯ ಬಜೆಟ್ ನಲ್ಲಿ ಸುಮಾರು 48000 ಕೋಟಿ ಅಷ್ಟು ಹಣವನ್ನ ಸರ್ಕಾರ ಮೀಸಲಿಟ್ಟಿದೆ ಇನ್ನು ಹಣವನ್ನ ಹೆಂಗ್ ಹಂಚಿಕೆ ಮಾಡಿದ್ದಾರೆ ಅದರ ಬಗ್ಗೆನೂ ಕೂಡ ನಾವು ಗ್ರಾಫಿಕ್ಸ್ ನಲ್ಲಿ ನಿಮಗೆ ಇನ್ಫರ್ಮೇಷನ್ ಕೊಡ್ತಾ ಇದೀವಿ ಇನ್ನು ವಾರ್ಷಿಕ ಆದಾಯ ನಾನು ಹೇಳಿದಂಗೆ ಈ ಟ್ಯಾಕ್ಸ್ ಸ್ಲ್ಯಾಬ್ ಅಂತ ನಾವು ಏನು ಕರೀತೀವಿ ಇದರ ಬಗ್ಗೆ ಕೊನೆಯಲ್ಲಿ ಯೂಶುವಲಿ ಬಜೆಟ್ ನಲ್ಲಿ ಉಲ್ಲೇಖ ಮಾಡೋದು ಈ ಬಾರಿ ಕೊನೆಯಲ್ಲಿ ಇದು ಬರುತ್ತೆ ಅಂತ ಎಲ್ಲರೂ ಕಾಯ್ತಾ ಇದ್ರು ಆದರೆ ಇದರ ಬಗ್ಗೆ ಉಲ್ಲೇಖ ಆಗಿಲ್ಲ ಈ ಹಿಂದೆ ಹೆಂಗಿತ್ತು ಟ್ಯಾಕ್ಸ್ ಪೇ ಮಾಡಬೇಕಾಗಿತ್ತು ಅದೇ ಯಥಾಸ್ಥಿತಿ ಕಂಟಿನ್ಯೂ ಆಗ್ತಾ ಇದೆ 2.5 ಲಕ್ಷ ನಿಮ್ಮ ಆದಾಯ ಇದ್ರೆ ಪರ್ ಇಯರ್ ಯಾವುದೇ ಟ್ಯಾಕ್ಸ್ ಇಲ್ಲ 2.5 ಇಂದ 5 ಲಕ್ಷ ಇದಂತ ಟೈಮ್ ನಲ್ಲಿ 5% ಇಷ್ಟು ಕಟ್ಟಬೇಕಾಗುತ್ತೆ ಇನ್ನು 5 ರಿಂದ 7.5 ಲಕ್ಷ ಇದ್ರೆ 10% ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ 7.5 ಇಂದ 10 ಲಕ್ಷ ನಿಮ್ಮ ಆದಾಯ ಇದ್ರೆ 15% ಕಟ್ಟಬೇಕಾಗುತ್ತೆ ಹಾಗೇನೆ 10 ರಿಂದ 12.5 ಲಕ್ಷ ನಿಮ್ಮ ಆದಾಯ ಇದ್ರೆ 20% ಕಟ್ಟಬೇಕಾಗುತ್ತೆ 12.5 ಇಂದ 15 ಲಕ್ಷ ತನಕ ನಿಮ್ಮ ಆದಾಯ ಪರಿಯರ್ ಇದ್ರೆ ನೀವು 25 ಅಷ್ಟು ತೆರಿಗೆನ ಕಟ್ಟಬೇಕಾಗುತ್ತೆ ಪರ್ಸೆಂಟೇಜ್ ಹಾಗೇನೆ 15 ಲಕ್ಷಕ್ಕಿಂತ ಜಾಸ್ತಿ ಇದ್ರೆ ಶೇಕಡ 30 ರಷ್ಟು ತೆರಿಗೆನ ನೀವು ಕಟ್ಟಬೇಕಾಗುತ್ತೆ ಇದು ಯಥಾಸ್ಥಿತಿಯಾಗಿ ಮುಂದುವರೆದಿದೆ ಇದರಲ್ಲಿ ಯಾವುದೇ ಚೇಂಜಸ್ ಇಲ್ಲ ಈಗ ತುಂಬಾ ವಿಶ್ಲೇಷಣೆಗಳು ನಡೆಯತಾ ಇರೋದು ಈಗ ವಿಸಿಬಲ್ ಇಲ್ಲ ಈ ಬಜೆಟ್ ದೂರದೃಷ್ಟಿಯಿಂದ ಅಂದ್ರೆ ನಮ್ಮ ದೇಶದ ಒಂದು ಇಮೇಜ್ ದೃಷ್ಟಿಯಿಂದ ನೋಡಿದ್ರೆ ಬಹಳ ಒಳ್ಳೆ ಬಜೆಟ್ ಅಂತ ಕೆಲವರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಇನ್ನು ಕೆಲವರು ಈಗಲೇ ಸಿಕ್ಕಿಲ್ಲ ಏನು ನಮಗೆ ಪ್ರಯೋಜನ ಇನ್ನು ಮುಂದಕ್ಕೆ ಸಿಗುತ್ತೆ ಅಂತ ನಾವು ಹೆಂಗ್ ನಂಬೋದು ಪ್ರಾಕ್ಟಿಕಲ್ ಆಗಿ ಇವೆಲ್ಲ ಸಾಧ್ಯ ಇದೆಯಾ ಕಾರ್ಯರೂಪಕ್ಕೆ ಬರುತ್ತಾ ಅನ್ನೋ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಬಟ್ ಇದು ವಿಸಿಬಲ್ ಆಗಿಲ್ಲದೆ ಇದ್ರು ಕೂಡ ಪ್ಯಾನ್ ಇಂಡಿಯಾ ಬಜೆಟ್ ಡಿಜಿಟಲ್ ಇಂಡಿಯಾನ ರಿಫ್ಲೆಕ್ಟ್ ಆಗ್ತಾ ಇದೆ ಅದಕ್ಕೆ ಒತ್ತನ್ನ ಕೊಟ್ಟಿರೋದಕ್ಕೆ ಅಂತೆಲ್ಲ ವಿಶ್ಲೇಷಣೆಗಳು ನಡೆಯತಾ ಇದೆ ಈ ಬಗ್ಗೆ ನಾನು ಚರ್ಚೆಯನ್ನ ಆರಂಭ ಮಾಡ್ತಾ ಇದೀನಿ ನಮ್ಮ ಜೊತೆ ಜಾಯಿನ್ ಆಗಿದ್ದಾರೆ ಆರ್ಥಿಕ ತಜ್ಞರಾಗಿರುವಂತ ಪ್ರೊಫೆಸರ್ ಎಸ್ ಆರ್ ಕೇಶವ್ ಅವರು ಸರ್ ನಮಸ್ಕಾರ ವೆಲ್ಕಮ್ ಟು ದಿ ಶೋ ಹಾಗೇನೇ ನಮ್ಮ ಜೊತೆ ಇದ್ದಾರೆ ಕಾಂಗ್ರೆಸ್ ವಕ್ತಾರ ಆಗಿರುವಂತ ರಮೇಶ್ ಬಾಬು ಸರ್ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಇನ್ನು ಬಿಜೆಪಿ ವಕ್ತಾರ ಆಗಿರುವಂತ ಸಿ ಮಂಜುಳಾ ಅವರು ಕೂಡ ನಮ್ಮನ್ನು ಜಾಯಿನ್ ಆಗಿದ್ದಾರೆ ಮೇಡಮ್ ನಮಸ್ಕಾರ ವೆಲ್ಕಮ್ ಟು ದಿ ಶೋ ಫೈನ್ ಕೇಶವ್ ಸರ್ ನಿಮ್ಮಿಂದನೇ ಸ್ಟಾರ್ಟ್ ಮಾಡ್ತೀನಿ ನೆನ್ನೆ ನಿಮ್ಮ ಎಕ್ಸ್‌ಪೆಕ್ಟೇಷನ್ ಗಳನ್ನು ಹೇಳಿದ್ರಿ ಇವತ್ತು ಬಜೆಟ್ ಮಂಡನೆ ಆಗಿದೆ ಆ ಎಕ್ಸ್‌ಪೆಕ್ಟೇಷನ್ ಫುಲ್ಫಿಲ್ ಆಗಿದೆ ಅಂತ ಅನ್ಸುತ್ತಾ ನಿಮ್ಮ ಒಪಿನಿಯನ್
ಒಂದು ಆಯಾಮದಲ್ಲಿ ಯಾವುದೇ ಒಂದು ಬಜೆಟ್ ನ ನಿನ್ನೆ ಕೂಡ ಮಾತಾಡುವಾಗ ಆವಾಗಿನ ಆ ಸ್ಥಿತಿಯ ಪರಿಸ್ಥಿತಿ ಯಾವ ತರ ಇತ್ತು, ಆರ್ಥಿಕತೆಯ ಪರಿಸ್ಥಿತಿ ಯಾವ ತರ ಇತ್ತು, ಜನರ ಅಪೇಕ್ಷೆ ಏನಿತ್ತು, ಇವುಗಳನ್ನೆಲ್ಲವನ್ನ ನೋಡಿಕೊಂಡು ಒಂದು ಆಯವ್ಯಯವನ್ನ ರೂಪಿಸ್ಬೇಕು, ಆರ್ಥಿಕತೆಯ ದೃಷ್ಟಿಯಿಂದಲೂ ಜನಸಾಮಾನ್ಯರಿಗೆ ಒಳಿತಾಗುವ ದೃಷ್ಟಿಯಿಂದಲೂ. ಆದ್ರೆ ಆ ಕಾರಣಕ್ಕಾಗಿ ಈ ಬಜೆಟ್ ತುಂಬಾ ಅಭಿವೃದ್ಧಿಯ ಅತ್ತ ಸಾಗುವಂತ ಬಜೆಟ್ ಅಂತ ನಾನು ಭಾವಿಸ್ತೀನಿ. ಯಾಕೆಂದ್ರೆ ಇದರಲ್ಲಿ ದೀರ್ಘಕಾಲದ ಯೋಜನೆಗಳನ್ನು ಹೇಳ್ತಾ ಇವತ್ತು ಬರೀ ಇವತ್ತಿನ ಕತೆ ಶಾರ್ಟ್ ರನ್ ಅನ್ನು ಮಾತ್ರ ಮಾತಾಡ್ತಿಲ್ಲ, ದೀರ್ಘಾವಧಿ ಮತ್ತು ಅಲ್ಪಾವಧಿ, ಈ ವರ್ಷಕ್ಕೆ ಏನ್ ಮಾಡಬೇಕು, ಈ ಫೈನಾನ್ಶಿಯಲ್ ಇಯರ್ ಬರುವಂತ ಫೈನಾನ್ಶಿಯಲ್ ಇಯರ್ಗೆ ಏನ್ ಪ್ರೋಗ್ರಾಮ್ಸ್ ಕೊಡಬೇಕು. ಹಾಗೇನೆ ಇಂಡಿಯಾ ಒಂದು 100 ವರ್ಷ ಆದಾಗ 75 ಬಗ್ಗೆ ಮಾತಾಡ್ತಾ ಇದೀವಿ, ಇಂಡಿಯಾ 100 ವರ್ಷ ಆಗೋಷ್ಟೊತ್ತಿಗೆ ನಾವು ಯಾವ ರೀತಿಯಲ್ಲಿ ಇರಬೇಕು ಅನ್ನುವಂಥದ್ದನ್ನು ಒಂದು ಬ್ಲೂ ಪ್ರಿಂಟ್ ಅನ್ನ ಕೊಡುವಂತ ಪ್ರಯತ್ನ ಮಾಡಲಾಗಿದೆ. ಮತ್ತೆ ಇಲ್ಲಿ ನೋಡಿ, ಯಾವುದೇ ರೀತಿಯಾದಂತ ಎಲೆಕ್ಷನ್ಸ್ ಇದ್ರು, ನೆನ್ನೆಲ್ಲ ನಾವು ಮಾತಾಡಿದ್ವಿ, ಎಲೆಕ್ಷನ್ ಕಂಪಲ್ಷನ್ಸ್ ಇದ್ದೇ ಇರುತ್ತೆ, ಪೊಲಿಟಿಕಲ್ ಕಂಪಲ್ಷನ್ಸ್ ಇರುತ್ತೆ, ಒಂದಷ್ಟು ಚುನಾವಣೆಯ ಘೋಷಣೆಗಳು ಇರುತ್ತೆ, ಫ್ರೀಬೀಸ್ ಇರುತ್ತೆ ಅಂತೆಲ್ಲ ಮಾತಾಡಿದ್ವಿ. ಆದ್ರೆ ಅವೆಲ್ಲವನ್ನ ಮೀರಿ ಯಾವುದೇ ಚುನಾವಣೆಯ ಕಂಪಲ್ಷನ್ಸ್, ಪೊಲಿಟಿಕಲ್ ಕಂಪಲ್ಷನ್ಸ್ಗೆ ಒಳಗಾಗದೆ ಕೇವಲ ಆರ್ಥಿಕತೆಯ ದೃಷ್ಟಿಯಿಂದ ಏನ್ ಬೇಕೋ ಅದನ್ನ ಮಾತ್ರ ಈ ಆಯವ್ಯಯದಲ್ಲಿ ಕೊಟ್ಟಿರೋದಕ್ಕೆ ನಾನು ಇವರನ್ನ ಅಭಿನಂದಿಸ್ತೀನಿ, ವಿತ್ತ ಸಚಿವರನ್ನ ಅಭಿನಂದಿಸ್ತೀನಿ. ಇನ್ನೂ ಒಂದು ಮುಖ್ಯವಾದಂತ ವಿಚಾರ ಏನು ಅಂತಂದ್ರೆ, ಇಲ್ಲಿ ಎಕಾನಮಿ ಕಡೆಗೆ ಹೆಚ್ಚು ಗಮನ ಕೊಟ್ಟಿದ್ದಾರೆ. ಹಾಗೆ ಯಾವ ರೀತಿಯಲ್ಲಿ ರಿಫಾರ್ಮ್ಸ್ ತಂದ್ರೆ ಎಂಪ್ಲಾಯ್ಮೆಂಟ್ ಜನರೇಟ್ ಆಗುತ್ತೆ, ಪಾವರ್ಟಿ ರೆಡ್ಯೂಸ್ ಮಾಡಬಹುದು, ಅನ್ಎಂಪ್ಲಾಯ್ಮೆಂಟ್ ಅಥವಾ ಇನ್ಇಕ್ವಾಲಿಟಿಯನ್ನ ಕಡಿಮೆ ಮಾಡಬಹುದು ಅನ್ನೋ ಕಡೆಗೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ. ಹಾಗೇನೆ ಜನಸಾಮಾನ್ಯರಿಗೆ ಈಗ ಹೊಸ ಹೊಸ ಅವೆನ್ಯೂಸ್, ಎಂಪ್ಲಾಯ್ಮೆಂಟ್ ಅವೆನ್ಯೂಸ್ ಸೃಷ್ಟಿ ಆಗ್ತಾ ಇದೆ, ಆ ಹೊಸ ಹೊಸ ಎಂಪ್ಲಾಯ್ಮೆಂಟ್ ಸೃಷ್ಟಿ ಆಗೋದ್ರಿಂದ ಹೇಗೆ ಯುಟಿಲೈಸ್ ಮಾಡ್ಕೋಬೇಕು ಅನ್ನೋದನ್ನು ನೋಡಿದ್ದಾರೆ. ಹಾಗೆ ನೀವು ಗಾಂಧೀಜಿ ಮತ್ತು ಅಂಬೇಡ್ಕರ್ ಅವರ ತತ್ವಗಳು ಈ ಬಜೆಟ್ನ ಆಯವ್ಯಯದಲ್ಲಿ ಒಳಗೊಂಡಿರುವಂತದ್ದು ಇನ್ನೊಂದು ವಿಶೇಷ. ಕೆಲವು ಅಂಶಗಳನ್ನ ಇದರಲ್ಲಿ ಈ ಆಯವ್ಯಯದಲ್ಲಿ ತಂದಿದ್ದಾರೆ. ಹಾಗೇನೆ ಓವರ್ ಆಲ್ ಸಮಗ್ರ ಭಾರತ ದೇಶದ ಸಮಗ್ರ ಅಭಿವೃದ್ಧಿಗೆ ಬೇಕಾಗುವ ಎಲ್ಲ ಪೂರಕ ಅಂಶಗಳು ಈ ಆಯವ್ಯದಲ್ಲಿದೆ. ಇನ್ನೂ ಕೆಲವನ್ನ ಮಾಡಬಹುದಿತ್ತು ಅಂತ ಖಂಡಿತವಾಗಿ ನನಗೂ ಅನಿಸುತ್ತೆ. ಆದ್ರೆ ಬಹುಶಃ ಇದ್ದಂತ ಫಿಸ್ಕಲ್ ಸ್ಪೇಸ್ ಅಲ್ಲಿ ಇಷ್ಟನ್ ಮಾಡಿದ್ದಕ್ಕಾಗಿ ನಾನು ಅವ್ರಿಗೆ ಅಭಿನಂದಿಸ್ತೀನಿ. ಫೈನ್, ಇನ್ನು ಏನೇನ್ ಮಾಡಬಹುದಾಗಿತ್ತು ಇದನ್ನ ಸಿಂಪ್ಲಿಫೈ ಮಾಡಿ ಜನರಿಗೆ ಹೇಳೋದಾದ್ರೆ, ಐಲ್ ಕಮ್ ಬ್ಯಾಕ್ ಟು ಯು ಸರ್, ಪ್ಲೀಸ್ ಸ್ಟೇ ವಿತ್ ಅಸ್. ಮೇಡಮ್, ನಿಮ್ಗೆ ಏನ್ ಅನ್ಸುತ್ತೆ, ಅಫ್ಕೋರ್ಸ್ ನೀವು ಬಿಜೆಪಿ ವಕ್ತಾರೆ ಆಗಿ ಸಮರ್ಥನೆ ಮಾಡ್ಕೊಳ್ತೀರಾ ಅಂತಾನೇ ನಿರೀಕ್ಷೆ ಇರೋದು, ಇಲ್ಲ ಅಂತಲ್ಲ, ಬಟ್ ಜನಸಾಮಾನ್ಯಳಾಗಿ ನೋಡಿದಾಗ ವಾಟ್ಸ್ ಯುವರ್ ಒಪಿನಿಯನ್? ಮೊದಲನೇದಾಗಿ ನಿರ್ಮಲಾ ಸೀತಾರಾಮನ್ ಅವರು ಮತ್ತು ಪ್ರಧಾನಿಗಳಿಗೆ ನನ್ನ ಅಭಿವಂದನೆಗಳನ್ನ ಸಲ್ಲಿಸ್ತೀನಿ. ಬಿಕಾಸ್ ಯಾಕೆಂದ್ರೆ ಕರೋನಾ ಅಂತ ಒಂದು ಪ್ಯಾಂಡಮಿಕ್ನ ಸಂದರ್ಭದಲ್ಲಿ ಇಷ್ಟು ಒಳ್ಳೆ ಬಜೆಟ್ ಅನ್ನ ನಮಗೆ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಮತ್ತು ನಾವು ಇವತ್ತು ಜಗತ್ತಿನ ಮುಂದೆ ಸಶಕ್ತ ಭಾರತ, ಸಮರ್ಥ ಭಾರತವಾಗಿ ಎದ್ದು ನಿಲ್ಲೋದಕ್ಕೆ ಎಲ್ಲ ರೀತಿಯ ಅವಕಾಶಗಳನ್ನು ನಮ್ಮ ಮುಂದೆ ತೆರೆದಿಟ್ಟಿದ್ದಾರೆ ಭಾರತದ ಪ್ರಜೆಗಳಾಗಿರೋ ನಮಗೆ. ನಿಮಗೆ ಗೊತ್ತಿದೆ ಪ್ಯಾಂಡೆಮಿಕ್ 2.5 ವರ್ಷದಿಂದ ಹೇಗೆ ಜನರ ಬದುಕನ್ನ ಹಿಂಡಿ ಇಪ್ಪೆ ಕಾಯಿ ಮಾಡಿದೆ ಅಂತೇಳಿ. ಈ ಸಂದರ್ಭದಲ್ಲಿ ಅಲ್ಲಿ 7 ಪಾಯಿಂಟ್ಸ್ ಅನ್ನ ಮೊದಲು ಮಾಡ್ತಾರೆ, ಮೊದಲನೇ ಪ್ರಯಾರಿಟಿನಲ್ಲಿ ಇನ್ಫ್ರಾಸ್ಟ್ರಕ್ಚರ್. ನಾನಲ್ಲಿ 7 ಪಾಯಿಂಟ್ಸ್ ಅನ್ನ ರಿಪೀಟ್ ಮಾಡಕ್ ಹೋಗೋದಕ್ಕಿಂತ ಮುಖ್ಯವಾಗಿ ಇವತ್ತು ಬೆಂಗಳೂರಿನಿಂದ ಏನು ತುಮಕೂರು ಹೈವೇ ಚತುಷ್ಪಥ ಹೆದ್ದಾರಿಗಳ ನಿರ್ಮಾಣ ಆಗ್ತಾ ಇದೆ, ಅದು ಬೆಂಗಳೂರಿಂದ ಮೈಸೂರಿಗೆ ಏನು 10 ಲೇನ್ಗಳ ನಿರ್ಮಾಣ ಆಗ್ತಾ ಇದೆ, ಈ ರೀತಿ ದೇಶದ ಉದ್ದಗಲದಲ್ಲೂ ನಿರ್ಮಾಣ ಆಗ್ತಾ ಇರುವಂತಹ ರಸ್ತೆಗಳು ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್. ಇನ್ಫ್ರಾಸ್ಟ್ರಕ್ಚರ್ ಮೂಲಕ ಕನ್ಸ್ಟ್ರಕ್ಷನ್ ಅಲ್ಲಿ ಲಕ್ಷಾಂತರ ಜನರಿಗೆ ಅಲ್ಲಿ ಉದ್ಯೋಗ ಮತ್ತು ಎಲ್ಲ ಚಟುವಟಿಕೆಗಳು ನಡೀತಿದೆ. ಯಾಕೆ ನಾನು ನಿರ್ಮಲಾಜಿಯವರಿಗೆ ಅಭಿವಂದನೆಗಳನ್ನ ಸಲ್ಲಿಸಿದೆ ಅಂದ್ರೆ, ಈ ಪ್ಯಾಂಡಮಿಕ್ ಸಂದರ್ಭದಲ್ಲಿ ಕೂಡ ಕೆಲವೇ ತಿಂಗಳಲ್ಲಿ ಆಕ್ಟಿವಿಟಿ ನಡೆದಿರುವಂತದ್ದು ಸರ್ಕಾರ ಸಪೋರ್ಟ್ ಮಾಡಿರೋ ಕಾರಣಕ್ಕಾಗಿ MSME ಅವರಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡಿದ್ರಿಂದಾಗಿ ಇವತ್ತು ಕಳೆದ 2-3 ವರ್ಷಗಳಿಗಿಂತ ಹೆಚ್ಚು GST ಸಂಗ್ರಹ ಆಗಿದೆ ಇವತ್ತು. ಅದು ಇವತ್ತು ಭಾರತ ಸರ್ಕಾರ ನಮ್ಮ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ, ಟೋಟಲ್ ಇಂಡಸ್ಟ್ರಿ, ಅಗ್ರಿಕಲ್ಚರು, ಹೆಲ್ತ್, ಇದೆಲ್ಲದಕ್ಕೆ ಕೂಡ ಒಂದು ಸಪೋರ್ಟ್ ಆಗಿ ನಿಂತಿದ್ರಿಂದ ಇವತ್ತು ದೊಡ್ಡ ಮಟ್ಟದಲ್ಲಿ ಇವತ್ತು GST ಸಂಗ್ರಹ ಆಗಿದೆ. ಹಾಗಾಗಿ ನಾನು ನಮ್ಮ ಕೇಂದ್ರ ಸರ್ಕಾರಕ್ಕೆ, ಪ್ರಧಾನಿಗಳಿಗೆ ಅಭಿವಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಮೇಡಮ್. ಇದರಲ್ಲಿ ಒಂದು ಇಲ್ಲಿವರೆಗೆ ಸ್ಮಾರ್ಟ್ ಸಿಟಿ ಬಗ್ಗೆ ನೀವು ಸ್ಮಾರ್ಟ್ ಸಿಟಿ ಕೆಲಸ ನಡೀತಿರುವಂತ ಊರುಗಳನ್ನ ಹೋಗಿ ನೋಡಿ, ನಮ್ಗೆ ಹೆಮ್ಮೆ ಅನ್ಸುತ್ತೆ ನಮ್ಮೂರಲ್ಲಿ ಇಷ್ಟು ಒಳ್ಳೆ ರಸ್ತೆ ಬಂದಿದೆ, ನಮ್ಮೂರು ಇಷ್ಟು ಸ್ವಚ್ಛವಾಗಿದೆ ಅಂತ. ಇವತ್ತು 3rd ಟೈರ್ ಅಂದ್ರೆ 3 ಟೈರ್ ಸಿಟಿಗಳಲ್ಲಿ ಕೂಡ ಈ ಯೋಜನೆಗಳನ್ನ ಮಾಡ್ತೀವಿ ಅನ್ನುವಂತ ಯೋಜನೆಯನ್ನ ಮಾಡಿದ್ದಾರೆ. ಇವತ್ತು ಭದ್ರಾವತಿ ಅಂತ ಊರಿರ್ಬೋದು, ಕೊಳ್ಳೆಗಾಲದಂತ ಊರಿರ್ಬೋದು, ಅಥವಾ ನಮ್ಮ ಮಧುಗಿರಿ ಅನ್ನುವಂತ ಊರುಗಳಿರ್ಬೋದು, ಈ ರೀತಿ ನೀವು 3 ಟೈರ್
ಸಿಟಿಗಳನ್ನು ಇವತ್ತು ಮೇನ್ ಸ್ಟ್ರೀಮ್ಗೆ ತರುವಂತಹ ಪ್ರಯತ್ನ ಮಾಡ್ತಿದ್ದಾರೆ. ಇದು ಇಟ್ಸ್ ಎ ಹೈಲಿ ಒಂದು ರೀತಿ ಏನು ಗೊತ್ತಾ, ಇವತ್ತು ಜಗತ್ತಿನ ಒಳಗೆ ಮುಂದುವರೆದ ದೇಶಗಳು ಹೇಗೆ ತಮ್ಮ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕಾಗಿ ಶ್ರಮ ಹಾಕ್ತಾ ಇದ್ರು, ಆ ರೀತಿಯಲ್ಲಿ ಇವತ್ತು ಭಾರತ ಸರ್ಕಾರ ಪ್ರಧಾನಿಗಳು ಇವತ್ತು ಪ್ರಯತ್ನವನ್ನ ನಡೆಸಿದ್ದಾರೆ. ತ್ರೀ ಟೈಯರ್ ಸಿಟಿಗಳಿಗೆ ನಾವು ಮೇನ್ ಸ್ಟ್ರೀಮಿಗೆ ತರುವಂತ ಇನ್ಫ್ರಾಸ್ಟ್ರಕ್ಚರ್ ಕೊಡ್ತೀವಿ ಅನ್ನೋದು ರಿಯಲಿ ಐ ಆಮ್ ಪ್ರೌಡ್ ಆಫ್ ದಟ್ ಮೇಡಮ್. ಒಂದು ಇನ್ನೊಂದು 200 ಟಿವಿ ಚಾನೆಲ್ಗಳ ಮೂಲಕ ಸರ್ ವೇಟ್ ಮಾಡ್ತಾ ಇದ್ದಾರೆ ಈ ಶಿಕ್ಷಣ ಕೊಡ್ತೀವಿ ಅಂತ ಏನು ಘೋಷಣೆ ಮಾಡುವಂತದ್ದು. ಬಗ್ಗೆ ನೀವೇ ಎಷ್ಟು ಹೊಗಳ್ತಾ ಇದ್ರೆ ಈಗ ನಮಗೆ ಯಾವಾಗ ಮಾತಾಡಕ್ಕೆ ಅವಕಾಶ ಸಿಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಒಂದ್ ಸೆಕೆಂಡ್ ಮೇಡಮ್, ನಾನು ಮತ್ತೆ ಮಾತಾಡಿಸ್ತೀನಿ ನಿಮ್ಮನ್ನ. ರಮೇಶ್ ಬಾಬು ಸರ್, ಈಗ ಇದು ವಿಸಿಬಲ್ ಇಲ್ಲ ಈ ಕ್ಷಣಕ್ಕೆ, ಆದ್ರೆ ದೇಶದ ಹಿತದೃಷ್ಟಿಯಿಂದ, ದೇಶದ ಇಮೇಜ್ ದೃಷ್ಟಿಯಿಂದ, ದೂರದೃಷ್ಟಿಯಿಂದ ಯೋಚನೆ ಮಾಡಿದ್ರೆ ಬಹಳ ಒಳ್ಳೆ ಬಜೆಟ್ ಅಂತ ಮ್ಯಾಕ್ಸಿಮಮ್ ಜನ ಹೇಳ್ತಾ ಇದ್ದಾರೆ. ಅಪೋಸ್ ಮಾಡಬೇಕು ಅಂತ ಮಾಡಬೇಡಿ, ನಿಮ್ಮ ಪ್ರಾಂಪ್ಟ್ ಒಪಿನಿಯನ್ ಹೇಳಿ. ಮೇಡಮ್, ಡೆಮಾಕ್ರೆಟಿಕ್ ಸಿಸ್ಟಮಲ್ಲಿ ದ ಟೂ ಎಲೆಕ್ಟೆಡ್ ಗೌರ್ನಮೆಂಟ್ ಪ್ರತಿ ವರ್ಷ ಬಜೆಟ್ ಕೊಡುವಂಥದ್ದು ಒಂದು ಸಂಪ್ರದಾಯ ಮತ್ತು ಮ್ಯಾಂಡೇಟರಿ ಪ್ರಾವಿಷನ್, ಯಾರಿದ್ರೂ ಕೊಡಬೇಕಾಗತ್ತೆ. ಪ್ರಶ್ನೆ ಇರ್ತಕ್ಕಂಥದ್ದು, ಒಂದು ಬಜೆಟ್ ಕೊಟ್ಟಾಗ ಅದರಿಂದ ದೇಶದ ಅಭಿವೃದ್ಧಿಗೆ ಎಷ್ಟು ಪೂರಕವಾಗಿದೆ ಅನ್ನೋಂಥದ್ದು ಚರ್ಚೆ, ಆರೋಗ್ಯಕರವಾದಂಥ ಚರ್ಚೆ ಆಗಬೇಕು. ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆಯೋ ಬಿ ಜೆ ಪಿ ಅಧಿಕಾರದಲ್ಲಿದೆಯೋ, ಅದು ಎರಡನೇ ಪ್ರಶ್ನೆ. ಯಾವುದೇ ಬಜೆಟ್ ನೀವು ಕಾಂಗ್ರೆಸ್ ಪಾರ್ಟಿ ಕೊಟ್ಟಂಥ ಬಜೆಟ್ ಇರ್ಬೋದು, ಈ ಬಜೆಟ್ ಇರ್ಬೋದು, ಮುಂದಿನ ಬಜೆಟ್ಗಳು ಎಲ್ಲ ಪೂರ್ಣವಾಗಿ ನಾನು ತಿರಸ್ಕಾರ ಮಾಡೋದಕ್ಕಾಗೋದಿಲ್ಲ. ಕೆಲವು ಒಳ್ಳೆಯದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ಏನು ಭಾರತೀಯ ಜನತಾ ಪಕ್ಷ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದು 7 ವರ್ಷ ಆಗಿದೆ, ಅವರು ಚುನಾವಣಾ ಸಮಯದಲ್ಲಿ ಕೊಟ್ಟಂಥ ಆಶ್ವಾಸನೆಗಳಿಗೆ ಪೂರಕವಾಗಿ ದೇಶವನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯೋಂಥ ಬಜೆಟ್ ಕೊಟ್ಟಿದ್ದಾರಾ ಇಲ್ವನ್ನೋ ಪ್ರಶ್ನೆ. ಕೋವಿಡ್ ಪ್ಯಾಂಡಮಿಕ್ ಕಾರಣ ಹೇಳಿ ತಪ್ಪಿಸ್ಕೊಂಡು ಅಂಥದ್ದು ಪಲಾಯನವಾದ ಮಾಡೋಂಥದ್ದನ್ನ ಮಾಡಬಾರ್ದು. ಅದು ಮಾಡೋದು ಉಚಿತನೂ ಅಲ್ಲ, ಯಾಕಂದ್ರೆ ಸರ್ಕಾರದ ಬೊಕ್ಕಸದಲ್ಲಿ ಖಜಾನೆ ಇಲ್ಲ ಅಂತಾರೆ, ಬೇಕಾದಷ್ಟಿದೆ ಅಂತ ಆರ್ಥಿಕ ತಜ್ಞರು ಹೇಳ್ತಾರೆ. ಆ ಪಾಯಿಂಟ್ಗೆ ಬರ್ತಾ ಇದ್ದೀನಿ. ನನ್ನ ಸ್ನೇಹಿತ ಅಂತ ಆರ್ಥಿಕ ತಜ್ಞ ಕೇಶವ್ ಅವರು ಹೇಳಿದ್ರು, ಪಂಚರಾಜ್ಯಗಳ ಚುನಾವಣೆಯಲ್ಲಿ ರಾಜ್ಯ ಚುನಾವಣೆಗೆ ಸಂಬಂಧ ಇಲ್ಲದಂಗೆ ಬಜೆಟ್ ಕೊಟ್ಟಿದ್ದಾರೆ, ನಾನು ವಿತ್ತ ಸಚಿವನ ಅಭಿನಂದಿಸ್ತೀನಿ ಅಂತೇಳಿ. ಕೇಶವಂತವ್ರು ಮಾತ್ರ ಈ ಹೇಳಿಕೆ ಮಾಡೋಕ್ಕೆ ಸಾಧ್ಯ, ಯಾಕೆಂದರೆ ನಾವು ಸಿಸ್ಟಮ್ನ ನೋಡಬೇಕಾಗತ್ತೆ. ಪಂಚರಾಜ್ಯಗಳ ಚುನಾವಣೆ ಘೋಷಣೆ ಆಗಿ ಚುನಾವಣೆ ನಡೀತಾ ಇದೆ, ಕ್ಯಾಲೆಂಡರ್ ಆಫ್ ಈವೆಂಟ್ಸ್ ಆಗಿದ್ದಾರೆ, ಚುನಾವಣಾ ಪ್ರಚಾರ ಆಗ್ತಾ ಇದೆ. ಅಲ್ಲಿ ಬಿ ಜೆ ಪಿ ಅಲ್ಲ, ಕಾಂಗ್ರೆಸ್ ಇದ್ದರೂ ಸಹ ಈ ಸಮಯದಲ್ಲಿ ಚುನಾವಣಾ ನಡೆಯುವಂಥ ರಾಜ್ಯಗಳಿಗೆ ಪೂರ್ವಕವಾಗಿ ಬಜೆಟ್ನ ಘೋಷಣೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಒಂದು ಚುನಾವಣಾ ಆಯೋಗ ಇದೆ, ಈ ಥರದ ಘೋಷಣೆಗಳು ಮಾಡೋದಕ್ಕೆ ಯಾವುದೇ ಚುನಾವಣಾ ಆಯೋಗ ಪರ್ಮಿಟ್ ಮಾಡೋದಿಲ್ಲ. ಅದು ಒಂದು ಹಿನ್ನೆಲೆ, ಅದು ಒಂದು ಕಡೆ ಅದಿರಲಿ, ಅದು ಪೊಲಿಟಿಕಲ್ ಆಗಿ ನಾನು ಟೀಕೆ ಮಾಡೋಕ್ಕೆ ಹೋಗಲ್ಲ. ಇವತ್ತು ಪ್ರಶ್ನೆ ಇರ್ತಕ್ಕಂಥದ್ದು ಫಸ್ಟು ಒಳ್ಳೆ ಪಾಯಿಂಟ್ಗೆ ಬರ್ತೀನಿ, ನಾನು ಆಮೇಲೆ ನಾನು ನೆಗೆಟಿವ್ ಹೇಳ್ತೀನಿ. ಈಗ ನಾನು ನಿಮಗೆ ಅಂಗನವಾಡಿ ಕೇಂದ್ರಗಳ ಬಲವರ್ಧನೆಗೆ ಒಂದು ಫಂಡ್ ಕೊಟ್ಟಿದ್ದಾರೆ, ವಿ ಹ್ಯಾವ್ ಟು ಅಕ್ಸೆಪ್ಟ್, ಅದರಲ್ಲಿ ಪ್ರಶ್ನೆ ಇಲ್ಲ. ಮೆಂಟಲ್ ಹೆಲ್ತ್ ಬಗ್ಗೆ ಖಂಡಿತ. ಈಗ 25,000 ಕಿಲೋಮೀಟರ್ ಹೈವೆ ಉನ್ನತೀಕರಣ ಮಾಡ್ತೀವಿ ಅಂತ ಹೇಳಿದ್ರೆ ವಿ ಹ್ಯಾವ್ ಟು ವೆಲ್ಕಮ್. ಆ ಥರದ್ದು ನನ್ನ ಪ್ರಶ್ನೆ ಇಲ್ಲ. ದಿನ ಟ್ರಾವೆಲ್ ಮಾಡದೇ ಇರ್ಬೋದು, ಒಂದಲ್ಲ ಜನಕ್ಕೆ ದೇಶಕ್ಕೆ ಅನುಕೂಲ ಆಗಂಥದ್ದು ಪ್ರಶ್ನೆ ಇಲ್ಲ. ಆದರೆ ಪ್ರಶ್ನೆ ಇರ್ತಕ್ಕಂಥದ್ದು, ನೀವು ಕೊಟ್ಟಿರ್ತಕ್ಕಂಥ ಬಜೆಟಲ್ಲಿ ಒಂದು 10-15% ಒಳ್ಳೇದು ಮಾಡಿ 80-85% ನೆಗೆಟಿವ್ ಮಾಡಿದಾಗ ನೆಗೆಟಿವ್ ಆಗಿರೋದಕ್ಕೆ ನಾವು ಒತ್ತನ್ನು ಕೊಡಬೇಕಾಗತ್ತೆ. ಇವತ್ತು ನೋಡಿ, ಟೋಟಲ್ ಅಲೋಕೇಷನ್ನು ನೀವು ಏನು ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಏನಿದೆ, ಆಹಾರ ಭದ್ರತಾಗೆ ಕೊಡಬೇಕಾದಂಥ ಅಲೋಕೇಷನಲ್ಲಿ ಹಣ ಕಡಿಮೆ ಮಾಡಿದ್ದಾರೆ. ನರೇಗಾಕ್ಕೆ ಕೊಡಬೇಕಾಗಿರ್ತಕ್ಕಂಥ ಹಣದಲ್ಲಿ 28,000 ಕೋಟಿ ರೂಪಾಯಿನ ಕಡಿಮೆ ಮಾಡಿದ್ದಾರೆ. ಅದು ಸ್ಥಳೀಯವಾಗಿ ಉದ್ಯೋಗ ಕೊಡೋದಕ್ಕೆ ಹೊಡೆತ ಕೊಡೋದಿಲ್ವ ಅದು? ಮತ್ತು ಇವತ್ತು ಎಜುಕೇಷನ್ ಕೊಡೋಂಥ ಅಲೋಕೇಷನ್ನಲ್ಲಿ ಉನ್ನತ ಎಜುಕೇಷನ್ಗೆ ಕೇವಲ 4,000 ಕೋಟಿ ರೂಪಾಯಿ, ಕಳೆದ ವರ್ಷ ಕೊಟ್ಟಂಥ ಅಲೋಕೇಷನ್ಗೆ 4,000 ಕೋಟಿ ಜಾಸ್ತಿ ಮಾಡಿದ್ದೀರಾ. ಓವರ್ಆಲ್ ನೀವು ಕಡಿಮೆ ಮಾಡಿದ್ದೀರಾ, ಓಸಲ್ನ ಬರೀ 2% ಜಾಸ್ತಿ ಮಾಡಿದ್ರಿ, ಅದನ್ನು ಕಡಿಮೆ ಮಾಡಿದ್ದೀರಾ. ಇವತ್ತು ಕೋವಿಡ್ ಇಷ್ಟೆಲ್ಲ ಹೇಳಿ ನಾವೆಲ್ಲ ಮಾತಾಡಿ ನೀವು ಕೋವಿಡ್ ಹೆಸರಲ್ಲಿ ಚರ್ಚೆ ಮಾಡ್ತಾ ಇದ್ದೀರಾ, ಆಯಿತು ಆರೋಗ್ಯದ ಕ್ಷೇತ್ರಕ್ಕೆ ಎಷ್ಟು ಹೆಚ್ಚು ಹಣವನ್ನು ನೀವು ಕೊಟ್ಟಿದ್ದೀರಾ? ಪ್ರಶ್ನೆ ಇರ್ತಕ್ಕಂಥದ್ದು ಜನಸಾಮಾನ್ಯರಿಗೆ ಆರೋಗ್ಯಕ್ಕೆ ಕೊಡುವಂಥ ಮತ್ತು ಅವರ ಹೆಲ್ತ್ ಇನ್ಶೂರೆನ್ಸ್ ಕವರೇಜ್ ಇರ್ಬೋದು, ಮತ್ತೊಂದಿರ್ಬೋದು, ಕೆಳಮಟ್ಟದ ಕೆಳವರ್ಗದ ಜನರಿಗೆ ಆರೋಗ್ಯದ ಬದ್ಧತೆ ಕೊಡುವಂಥ ವಿಚಾರ ಇರ್ಬೋದು, ಆ ನಿಟ್ಟಿನಲ್ಲಿ ಏನು ಸ್ಕೀಮ್ ಕೊಟ್ಟಿದ್ದೀರಾ? ಇವತ್ತು ಸುಮಾರು 11 ತಿಂಗಳು ಇಡೀ ದೇಶದಲ್ಲಿ ರೈತರು ಒಂದು ಹೋರಾಟವನ್ನು ಮಾಡಿ, ಪ್ರತಿಭಟನೆಯನ್ನು ಮಾಡಿ, ದಣಿ ರೆಕಾರ್ಡೆಡ್ ಹಿಸ್ಟ್ರಿ ಅದು, ಸತ್ಯಾಗ್ರಹವನ್ನು ಮಾಡೋದು. ಇವತ್ತು 2,00,000 ಚಿಲ್ಲರೆ ಕೋಟಿ ನೀವು ಅಲೋಕೇಷನ್ ಮಾಡಿದ್ದೀರಾ, ಬಟ್ ಅದನ್ನು ಬಿಟ್ಟರೆ ಬೇರೆ ಸ್ಕೀಮ್ ಏನು ಕೊಟ್ಟಿದ್ದೀರಾ? ಇವತ್ತು ರಸಗೊಬ್ಬರ ಕೊಟ್ಟಿರ್ತಕ್ಕಂಥ ಸಬ್ಸಿಡಿನಲ್ಲಿ ಕಿತ್ಕೊಂಡಿದ್ದೀರಾ ನೀವು ರಸಗೊಬ್ಬರ? ಅದೇ ಅದನ್ನೇ ಪ್ರಶ್ನೆ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಎಲ್ಲೋ ಒಂದು ಕಡೆ ಕೇಂದ್ರದ ಅರ್ಥ ಸಚಿವರು ಈ ರಾಷ್ಟ್ರದ ಕೆಳವರ್ಗದ ಜನರನ್ನು ಮೇಲೆತ್ತುವಂಥ ಕಾರ್ಯಕ್ರಮ ಆಗಲಿ,
ರೈತರಿಗೆ ಉಪಯೋಗ ಆಗಂತ ಕಾರ್ಯಕ್ರಮ ಆಗಲಿ ಸಣ್ಣ ಹಿಡುವಳಿದಾರರಿಗೆ ಅನುಕೂಲ ಆಗಂತ ಕಾರ್ಯಕ್ರಮ ಆಗಲಿ ಅಥವಾ ಯುವಕರಿಗೆ ಹೆಚ್ಚು ಉದ್ಯೋಗ ಅವಕಾಶಗಳನ್ನು ನಿರ್ಮಾಣ ಮಾಡುವಂತ ಯೋಜನೆಗಳನ್ನಾಗಲಿ ಸರಿ ಕೊಟ್ಟಿಲ್ಲ ಸರ್ ಈಗ ಉದ್ಯೋಗ ಸೃಷ್ಟಿ ಜಾಸ್ತಿ ಆಗಬೇಕಾಗಿತ್ತು ಯಾಕಂದ್ರೆ ಕೊರೋನಾ ಬಂದ ಮೇಲೆ ನಿರುದ್ಯೋಗ ಸಮಸ್ಯೆ ನಮ್ಮ ದೇಶವನ್ನ ಎಷ್ಟು ಮಟ್ಟಿ ಕಾಡ್ತಾ ಇದೆ ಅಟ್ ದಿ ಸೇಮ್ ಟೈಮ್ ನಾವು ನೆನ್ನೆಯಿಂದ ಚರ್ಚೆ ಮಾಡಿದಾಗ ಒಂದು ಪಾಯಿಂಟ್ ಇತ್ತು ಈ ಕೊರೋನಾ ಬಂದ ಮೇಲೆ ಶ್ರೀಮಂತರು ಅತ್ಯಂತ ಶ್ರೀಮಂತರ ಆಗಿಬಿಡಿದ್ದಾರೆ ಬಡವರು ಮತ್ತಷ್ಟು ಬಡತನದ ಆರ್ಥಿಕತೆಯಿಂದ ದೃಷ್ಟಿಯಿಂದ ನೋಡೋದಾದ್ರೆ ಮತ್ತಷ್ಟು ಬಡವರಾಗಿಬಿಟ್ಟಿದ್ದಾರೆ ಅಂತ ಅದರ ಬಗ್ಗೆ ಚರ್ಚೆಯನ್ನು ಮುಂದುವರಿಸಲಿ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ